ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಸನಾತನ ಧರ್ಮ ಚಾನಲ್ಗೆ ಸ್ವಾಗತ ಬಿಸಿಲಿನಲ್ಲಿ ಕೂದಲನ್ನು ಒಣಗಿಸುವುದರ ಲಾಭಗಳೇನು ಅದರಿಂದ ಆಗುವ ಪ್ರಯೋಜನಗಳೇನು ಹಿಂದಿನ ಕಾಲದಲ್ಲಿ ಸ್ತ್ರೀಯರು ಬಿಸಿಲಿನಲ್ಲಿ ಕುಳಿತು ಕೂದಲನ್ನು ಒಣಗಿಸಿಕೊಳ್ಳುತ್ತಿದ್ದರು ಇದರಿಂದ ಸೂರ್ಯನ ಕಿರಣಗಳಲ್ಲಿನ ತೇಜ ತತ್ವವು ತಾನಾಗಿಯೇ ಕೂದಲುಗಳನ್ನ ಬೇರುಗಳಲ್ಲಿ ಸಂಗ್ರಹವಾಗುತ್ತಿತ್ತು ಹಾಗೂ ಅಲ್ಲಿ ನೆಲೆಸಿರುವ ತಮ ಲಹರಿಗಳ ಉಚ್ಚಾಟನೆಯಾಗಿ ದೇಹವು ಶುದ್ಧಿಗೊಳ್ಳುತ್ತಿತ್ತು ಕೂದಲನ್ನು ಒಣಗಿಸಿದ ನಂತರ ಕೂದಲಿನ ತುದಿಗೆ ಗಂಟನ್ನು ಹಾಕಿಯೇ ಮನೆಯನ್ನು ಪ್ರವೇಶಿಸುತ್ತಿದ್ದರು ಹೀಗೆ ಮಾಡಿದಾಗ ನಮಗೆ ಆಗುವ ಲಾಭಗಳೇನು ಗೊತ್ತೇ ಹೀಗೆ ಹಾಕಿಕೊಳ್ಳುವುದರಿಂದ ಭೂಮಿಯ ಸಂಪರ್ಕದಿಂದ ರಜಾ ತಮ ಗುಣಗಳು ನಮ್ಮ ಕೂದಲಿನ ಮುಖಾಂತರ ಪ್ರವೇಶಿಸಲು ಸಾಧ್ಯವಾಗುತ್ತಿರಲಿಲ್ಲ ಈ ಗಂಟು ಅದನ್ನು ತಡೆಯುತ್ತಿತ್ತು ಹೀಗೆ ಮಾಡಿದಾಗ ಸೂರ್ಯನಿಂದ ಶೇಖರಿಸಲ್ಪಟ್ಟಿದ್ದ ಸಕಾರಾತ್ಮಕ ಶಕ್ತಿಯು ಕೂದಲುಗಳಿನ ಬೇರುಗಳಲ್ಲಿ ಎಂಟು ದಿನಗಳ ಕಾಲದವರೆಗೆ ಹಾಗೆಯೇ ಉಳಿಯುತ್ತಿತ್ತು ಆಮೇಲೆ ಮತ್ತೆ ರಜಸ್ವೆಲೆಯಾದ ನಂತರ ತಲೆಗೆ ಸ್ನಾನ ಮಾಡಿ ಇದೇ ನಿಯಮವನ್ನು ಪಾಲಿಸುತ್ತಿದ್ದರು ಅದಕ್ಕೆ ಇರಬೇಕು ಸ್ನೇಹಿತರೆ ಹಿಂದಿನ ಕಾಲದ ಮಹಿಳೆಯರು ಈ ಎಲ್ಲ ನಿಯಮಗಳನ್ನು ಪಾಲಿಸುತ್ತಿದ್ದರು ಹಾಗೂ ಆರೋಗ್ಯವಾಗಿ ಇರುತ್ತಿದ್ದರು ನಾವು ಕೂಡ ಅವರಂತೆಯೇ ಅವರು ಹಾಕಿಕೊಟ್ಟ ಕೆಲವು ನಿಯಮಗಳನ್ನು ಪಾಲಿಸಿ ನಾವು ಕೂಡ ಆರೋಗ್ಯದಿಂದಿರಲು ಪ್ರಯತ್ನಿಸೋಣ ಇಷ್ಟು ಹೊತ್ತು ನನ್ನ ಈ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು